ರೂಪಾಯಿ ಕೊಡ್ಬೇಕಾದ್ರೆ ರೂಲ್ಸ್ ಇದೆಯಾ? 200 ರೂಪಾಯಿ ಯಾರು ಕೊಡ್ತಾರೆ? ಅಷ್ಟು ಡ್ರೈವರ್ಗಳೆಲ್ಲ ಹಿಡಿದು ನಾವು ಮಾಡೋವಾಗ ಎಷ್ಟು ಕೊಡ್ಬೇಕಾಗುತ್ತೆ? 200 ರೂಪಾಯಿ ಕೊಡ್ಬೇಕಾಗುತ್ತೆ. 200 ರೂಪಾಯಿ ಪ್ರತಿ ಸತಿ ಹೋದಾಗ್ಲೂ ಆ ಕಡೆಯಿಂದ ಬಂದಾಗ 200, ಈ ಕಡೆಯಿಂದ ಹೋದಾಗ್ಲೂ 200 ಕೊಡ್ಬೇಕು. 200 ಇದು ಆರ್ ಟಿ ಓ ಆಫೀಸರ್ಸ್ ಗಳು ಕೊಡುವ ಉತ್ತರ. ಆದ್ರೆ ನಾವು ಇಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡಂತ ದೃಶ್ಯವೇ ಬೇರೆ, ಜೊತೆಗೆ ಡ್ರೈವರ್ಗಳು ಹೇಳುವಂತ ವರ್ಷನೇ ಬೇರೆ. ಏನಿದ್ರೆ ಇಲ್ಲಿ ಬರ್ಬೇಕು, ಆ ಕಡೆ ಹೋಗುವ 200 ರೂಪಾಯಿ ಕೊಡ್ಬೇಕು, ಈ ಕಡೆಗೆ ಹೋಗುವ 200 ರೂಪಾಯಿ ಕೊಡ್ಬೇಕು. ಇದು ಹೊಸಪೇಟೆ ಆರ್ ಟಿ ಓದವರ ಲಕ್ಷೆ ಕೆಟ್ಟ ಕೆಲಸ. ಈ ಲಾರಿಗಳು ನಿಲ್ಬೇಕು ನೋಡಿ. ಅವನು ಒಬ್ಬ ಡ್ರೈವರ್ ಸ್ವಲ್ಪ ಪಕ್ಕದಲ್ಲಿ ಹಾಕಿ, ಏನೂ ಇಲ್ಲ, ಬರಬೇಕು ಹುಂಡಿ ಕಾಸಾಕ್ಬೇಕು ವಾಪಸ್ ಹೋಗ್ಬೇಕು, ಬರಬೇಕು ಹುಂಡಿ ಕಾಸಾಕ್ಬೇಕು ಹೋಗ್ಬೇಕು. ರೆಡಿ ಆದ್ರು ನೋಡಿ, ರೆಡಿ ಆದ್ರು ಹೊರಡಕ್ಕೆ ರೆಡಿ ಆದ್ರು. ಯೂನಿಫಾರ್ಮ್ ಕೂಡ ಇಲ್ಲ, ಯೂನಿಫಾರ್ಮ್ ಕೂಡ ಹಾಕಿಲ್ಲ, ಯೂನಿಫಾರ್ಮ್ ಕೂಡ ಹಾಕಿಲ್ಲ ನೋಡಿ, ಯೂನಿಫಾರ್ಮ್ ಕೂಡ ಹಾಕಿಲ್ಲ. ಎಂತಾಗಿ ಕೆಲಸ ಮಾಡುವವರಾದ್ರೆ ಯಾಕೆ ಓಡಬೇಕು, ಏನು ಓಡುವ ಅವಶ್ಯಕತೆ ಇದೆ ಅಂದ್ರೆ ಇವ್ರದ್ದೊಂದು ದಂಧೆನೇ ಆಗ್ಬಿಟ್ಟಿದೆ. ಇಲ್ಲಿ ಲಾರಿಯವರನ್ನ ನಿಲ್ಲಿಸೋದು, ಅವರಿಂದ ಹಣವನ್ನು ತಗೊಳ್ಳೋದು. ಅಲ್ಲೋಗಿ ನೋಡಿ ಪಾಪ, ಆ ಲಾರಿಯವ್ರ ಹತ್ರ ಹೋಗಿ ಕೇಳೋಣ. ನೋಡಿ ಇಲ್ಲಿ ಇವ್ರದ್ ಹೇಗಂದ್ರೆ ಆ ಕಡೆ 4 ಜನ ಈ ಕಡೆ 4 ಜನ ನಿಲ್ಲಿಸೋದು, ಲಾರಿಗಳನ್ನ ನಿಲ್ಲಿಸೋದು ಇದೇ ಕೆಲಸ. ಅದು ಅದಕ್ಕೆ ಏನ ಕಲೆಕ್ಟ್ ಮಾಡ್ತಿದ್ದೀರಾ, ಅಥವಾ ಇವ್ರೇನಾದ್ರು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರಾ? ಓವರ್ ಲೋಡ್ ಏನೂ ಇಲ್ಲ. ನಾವು ಬಂದ ತಕ್ಷಣ ಓಡ ಓಡ, ನೀವು ನಿಜವಾಗ್ಲೂ ಡ್ಯೂಟಿ ಮಾಡ್ತಿದ್ದೀರಿ, ನಿಜವಾಗ್ಲೂ ಕೆಲಸ ಮಾಡ್ತೀರಂದ್ರೆ ಓಡುವ ಅವಶ್ಯಕತೆ ಇದೆ. ಇದು ಹೊಸಪೇಟೆ ಆರ್ ಟಿ ಓದವರ ಲಕ್ಷ ಕೆಟ್ಟ ಕೆಲಸ. ಈಗ ನೀವು ಇವರಿಗೆ ಪ್ರತಿ ಸತಿ ಕೊಡ್ಬೇಕಾ? ಇರ್ತಾರೆ ಇರ್ತಾರೆ. ಎಷ್ಟು ಕೊಡ್ಬೇಕಾಗತ್ತೆ? 200 ರೂಪಾಯಿ ಕೊಡ್ಬೇಕಾಗುತ್ತೆ. 200 ರೂಪಾಯಿ ಪ್ರತಿ ಸತಿ ಹೋದಾಗ್ಲೂ ಆ ಕಡೆಯಿಂದ ಬಂದಾಗ 200, ಈ ಕಡೆಯಿಂದ ಹೋದಾಗ್ಲೂ 200 ಕೊಡ್ಬೇಕು. 200 ಟೋಲ್ ಕೊಟ್ಟಂಗೆ ಪಕ್ಕ 200 ಫಿಕ್ಸ್. ಆಮೇಲೆ ಇಲ್ಲಿ ಬಿಟ್ಟು ಟೋಲ್ ಗೇಟ್ ದಾಟಿದ್ರೆ ಅಲ್ಲಿ ಹುಣಗುಂದ ರೋಡ್ ಅಲ್ಲಿ ಅಲ್ಲಿ 200 ರೂಪಾಯಿ ಕೊಡ್ಬೇಕು. ನಿಮ್ಮ ಲೋಡ್ ನೋಡಲ್ಲ, ಡಾಕ್ಯುಮೆಂಟ್ ನೋಡಲ್ಲ, ಏನು ನೋಡಲ್ಲ, ನಾವು ಜಾಸ್ತಿ ಹಾಕೊಂಬರಲ್ಲ. 25 ಟನ್ ಅಂದ್ರೆ 25 ಟನ್ ಆದ್ರೂ 200 ರೂಪಾಯಿ ಕೊಡ್ಲೇಬೇಕು. ನಾವು ಏನಾದ್ರೂ ಕೇಳಿದ್ರೆ ಎಕ್ಸ್ಟ್ರಾ ಅದು ಇದು ಅಂತ ಫೈನ್ ಹಾಕ್ತಿವಿ ಅಂತಾರೆ. ಅವಾಗ 2 ದಿನ ನಿಂತ್ರೆ ನಮ್ಗೆ ಗ್ಲಾಸ್ ಆಗುತ್ತೆ. ಈಗ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ. 200 ರೂಪಾಯಿ ಹೋಗುವಾಗ 200 ರೂಪಾಯಿ ಕೊಡ್ಬೇಕಂತೆ, ಬರುವಾಗ 200 ರೂಪಾಯಿ ಕೊಡ್ಬೇಕಂತೆ. ಡಾಕ್ಯುಮೆಂಟ್ ಚೆಕ್ ಮಾಡಲ್ಲ, ಏನೂ ನೋಡಲ್ಲ. ನಾವೇ ಇಷ್ಟು ಹೊತ್ತು ಕಾದು ನೋಡಿದ್ವಲ್ಲ, ಹಣ ತಗೊಳ್ತಾರೆ ಕಳಿಸ್ತಾರೆ. ಸರ್, ಆಗ ಡ್ಯೂಟಿಯಲ್ಲಿ ಇದ್ರಲ್ಲ ಅವ್ರು ಯಾರು ಸರ್? ಆಗ ಡ್ಯೂಟಿಯಲ್ಲಿ ಇದ್ರಲ್ಲ ಒಬ್ರು ಅವರೇ ನೀವಲ್ಲ ಸರ್? ನೀವೇ ಇದ್ದಿದ್ದಾರೆ ಸರ್. ಅದು ಯಾಕೆ 200 ರೂಪಾಯಿ ಹೋಗುವಾಗ ಕೊಡ್ಬೇಕು, ಬರುವಾಗ ಕೊಡ್ಬೇಕಂತ ರೂಲ್ಸ್ ಇದೆಯಾ? 200 ರೂಪಾಯಿ ಯಾರು ಕೊಡ್ತಾರೆ? ಅಷ್ಟು ಡ್ರೈವರ್ಗಳೆಲ್ಲ ಹಿಡಿದು ನಾವು ಮಾಡೋ. ಓಕೆ ಸರ್, ಈಗ ನಮ್ಗೆ ಈಗ ನಮ್ಮ ಮುಂದೆನೆಲ್ಲ ಕೊಟ್ಟು ಕೊಟ್ಟು ಹೋದ್ರಲ್ಲ ಸರ್, ನಾವು ಆವಾಗದಿಂದ ಹಾಕೊಂಡಿದ್ವಲ್ಲ ಗಾಡಿಯಲ್ಲಿ. ಎಷ್ಟು ನೋಡಿ ಸೊಮ್ಮೆ ಚೆಕ್ ಲಿಸ್ಟ್ ನೋಡುವ ಸರ್, ಎಷ್ಟು ಹೊತ್ತಿಗೆ ಸರ್ ಇದು ನಿಮ್ದು ಡ್ಯೂಟಿ? ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ಡ್ಯೂಟಿ? ಎಷ್ಟು ಗಂಟೆ? ಎಷ್ಟು ಗಂಟೆ ಅಂತಿಲ್ಲ ನಮ್ಮ ಹತ್ರ. ಅಲ್ಲ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ? ಎಷ್ಟು ಗಂಟೆ ಅಂತ ಚೆಕಿಂಗ್ ಇದು ನಾರ್ಮಲ್ಲು, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಹಂಗೆ. ಅಲ್ಲ, ನಮಗೆ ಡ್ರೈವರ್ಗಳು ಹೇಳ್ತಾರೆ, ಡ್ರೈವರ್ಗಳು ಹೇಳಿದ್ರು ಏನು ನೋಡಲ್ಲ ಮಾಡಲ್ಲ, ಎವ್ರಿ ಟೈಮ್ ನಾವು 200 ರೂಪಾಯಿಗೆ ಹೋಗೋ ಕೊಡಬೇಕು, ಬರುವಾಗ ಕೊಡಬೇಕು ಅಂತ. ಅಲ್ಲ, ಅವ್ರು ಹೇಳ್ತಾರೆ ಆಫ್ ಮಾಡಿ, ನಾನು ಮಾತಾಡ್ತೀನಿ ಅಂತ. ಓಕೆ, ಆಫ್ ಮಾಡಿ. ಅಲ್ಲ ಸರ್, ನೀವು ಅಂತ ನಾವು ನೋಡಿದೀವಿ, ಡಾಕ್ಯುಮೆಂಟ್ ಚೆಕ್ ಮಾಡಲ್ಲ, ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರು ಏನು, ನಾವು ಇಲ್ಲಿ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀವಿ. ಒಂದು ಕ್ಯಾಂಡಿಡೇಟ್ಗೆ ಇಲ್ಲಿ ನಿಲ್ಲಿಸಿದ್ವಿ, ಒಂದು ಇದು ಟ್ಯಾಕ್ಸ್ ಏನೋ ಇದು ಇದು ಮಾಡಿದಂತ. ಅವನು ಕಳಿಸಿ ಮತ್ತೆ ಕಳಿಸಿದ್ರಿ ಯಾಕೆ? ಇಲ್ಲ ಇಲ್ಲ, ಇಲ್ಲೇ ಇದ್ದಾನೆ. ಮತ್ತೊಂದು ಗಾಡಿ ಓಡಿದ್ಯಾ, ಹೋಗಿದ್ಯಾ ಯಾಕೆ ಸರ್? ಓಡಿ ಹೋಗಿದ್ಯಾ ಯಾಕೆ? ಗಾಡಿ ಮಿಸ್ ಆಗಿತ್ತು ಅದಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ಸರಿ ಸರ್, ಓಕೆ. ಇದು ಆರ್ ಟಿ ಓ ಆಫೀಸರ್ಸ್ಗಳು ಕೊಡುವ ಉತ್ತರ. ಆದರೆ ನಾವು ಇಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡಂಥ ದೃಶ್ಯವೇ ಬೇರೆ, ಜೊತೆಗೆ ಡ್ರೈವರ್ಗಳು ಹೇಳುವಂಥ ವರ್ಷನೇ ಬೇರೆ.
ಏನಿದ್ರೆ ಇಲ್ಲಿ ಬರಬೇಕು ಆ ಕಡೆ ಹೋಗುವ 200 ರೂಪಾಯಿ ಕೊಡಬೇಕು, ಈ ಕಡೆಗೆ ಹೋಗುವ 200 ರೂಪಾಯಿ ಕೊಡಬೇಕು, ಯಾವ ಡಾಕ್ಯುಮೆಂಟ್ ಚೆಕ್ ಮಾಡಲ್ಲ ಏನು ಮಾಡಲ್ಲ, ಕೊಡಬೇಕು ಅನಿವಾರ್ಯ, ಇದು ವ್ಯವಸ್ಥೆಯೇ ಆಗಿದೆ ಅಂತ ಉತ್ತರ ಭಾರತದ ಡ್ರೈವರ್ಗಳಿಂದ ಹಿಡಿದು ನಮ್ಮ ಕರ್ನಾಟಕದ ಡ್ರೈವರ್ಗಳು ಕೂಡ ಅದೇ ಮಾತನ್ನು ಹೇಳ್ತಾರೆ. ಇಲ್ಲಿ ಜಾಗ ಇಲ್ಲಿ ಆರಾಮ್ಸೆ ಈಸಿ ಚೇರ್ಗಳಿರ್ತವೆ, ಚೇರ್ಗಳಿವೆ, ನೀರಿನ ಕ್ಯಾನು ಎಲ್ಲ ಇರುತ್ತೆ. ಅದ್ಭುತವಾದ ಒಂದು ಟೆಂಟ್ ಥರ ಇದೆ, ಇದು ವ್ಯವಸ್ಥೆ ಎಲ್ಲವೂ ಇದೆ ಇಲ್ಲಿ ಆರಾಮ್ಸೆ. ಇದೊಂಥರ ಕೂಲ್ ಒಂದು ತಮ್ಮ ಲಂಚ ವ್ಯವಹಾರವನ್ನು ಮಾಡುವಂಥ ಜಾಗವನ್ನಾಗಿ ಮಾರ್ಪಾಟು ಮಾಡಿದೆ. ಇದು ಸಾರಿಗೆ ಸಚಿವರ ಗಮನಕ್ಕಿದೆ, ಗೊತ್ತಿದೆ, ಸಾಕಷ್ಟು ಬಾರಿ ದೂರುಗಳು ಹೋಗಿವೆ. ಡ್ರೈವರ್ಗಳು ಕಣ್ಣಲ್ಲಿ ನೀರು ಹಾಕ್ತಾರೆ, ಲಾರಿ ಓನರ್ಗಳು ಕಣ್ಣಲ್ಲಿ ನೀರು ಹಾಕ್ತಾರೆ. ಆದರೆ ನಮ್ಮ ಇಡೀ ಭಾರತ ದೇಶದ ವ್ಯವಸ್ಥೆಯಲ್ಲಿ RTO ಭ್ರಷ್ಟ ವ್ಯವಸ್ಥೆ ಅಂದರೆ ಕರ್ನಾಟಕ ಅನ್ನುವಂಥ ಕೆಟ್ಟ ಹೆಸರನ್ನು ಪಡ್ಕೊಂಡಿದೆ. ಈಗ ಏನೋ ಬಂದ ಅನ್ನಕ್ಕೆ ಸ್ಟೈಲ್ ಆಗಿ ಒಂದು ನಾಟಕ ಮಾಡ್ಕೊಂಡು ಓಡೋ ಸ್ಟೈಲು. ಈ RTO ಲೂಟಿ ತುಂಬ ವ್ಯವಸ್ಥಿತವಾಗಿ ಮಾಡ್ತಾರೆ. ಜೊತೆಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಇಲ್ಲಿ ಅಕ್ಕಪಕ್ಕದ ಅಂಗಡಿಗಳಿರ್ತವೆ. 5-6 ಮಂದಿ ಅವರನ್ನು ಆ ಕಡೆ ಗಾಡಿ ನಿಲ್ಲಿಸೋಕ್ಕೆ, ಈ ಕಡೆ ಗಾಡಿ ನಿಲ್ಲಿಸೋಕ್ಕೆ, ಇವರಿಗೆ ಅಸಿಸ್ಟ್ ಮಾಡೋಕ್ಕೆ ಅದು ಬೇರೆ ಜನ ಇರ್ತಾರೆ. ನೋಡಿ ಇಲ್ಲಿ ಇವರು ನಾವು ಬಂದ ರಭಸಕ್ಕೆ ಓಡಿ ಹೋದವರು ಹಂಗಂಗೆ ಗಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವನು ಇನ್ಫಾರ್ಮರ್, ಇವನು ನೋಡಿ ಅಂಗಡಿ ಬೀಗನೇ ಹಾಕಿದ್ರೆ ಓಡಿ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಬರಲಿಕ್ಕಿದೆ. ಲಾರಿಯವರು 200 ಅವರಿಗೆ ಅವ್ರ ಪಾಪ ಅನಿವಾರ್ಯ, ಲೋಡ್ ಹಾಕ್ಕೊಂಡಿರ್ತಾರೆ, ಈ ನಿಂತು ಬಿಟ್ಟರೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಒಂದು ಕಾಣಿಕೆ ಡಬ್ಬಿಗೆ ಹಾಕಿದಂಗೆ 200 ರೂಪಾಯಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ 200 ಈ ರಸ್ತೆಯಲ್ಲಿ ಬರುವ ಲಾರಿಗಳೆಷ್ಟು, ವಾಹನಗಳೆಷ್ಟು, ಇವರು ಒಂದು ದಿನಕ್ಕಾಗುವಂಥ ಹಣ ಎಷ್ಟು, ಕಪ್ಪು ಹಣದ ಸಂಗ್ರಹ ಎಷ್ಟು, ಇದನ್ನು ಮುಖ್ಯಮಂತ್ರಿಗಳು ಅರಿತುಕೊಳ್ಬೇಕು. ಇದು ಇದಕ್ಕೆ ಕಡಿವಾಣ ಯಾಕೆ ಹಾಕ್ತಾ ಇಲ್ಲ, ನಿಮ್ಮ ಕಣ್ಣು ಮುಂದೆ ನಡೀತಿರುವಂಥ ಇಂಥ ಹಗಲದೊರಡೆಗೆ ಯಾಕೆ ಬ್ರೇಕ್ ಬೀಳ್ತಾ ಇಲ್ಲ? ಈ ವ್ಯವಸ್ಥೆ ಯಾಕೆ ಇನ್ನೂ ಕೂಡ ಈ ರೀತಿ ರೋಡ್ ಸೈಡಲ್ಲಿ ಗಾಡಿ ಹಾಕ್ಕೊಂಡು ಪ್ರತಿನಿತ್ಯ 200 ರೂಪಾಯಿ ಕಲೆಕ್ಷನ್ ಮಾಡೋದಂದರೆ ಅದು ನಿಜವಾಗ್ಲೂ ಅಂದರೆ ಹೇಸಿಗೆಯ ಪ್ರಕ್ರಿಯೆ, ನಮ್ಮ ಇಡೀ ರಾಜ್ಯಕ್ಕೆ ಒಂದು ಕೆಟ್ಟ ಕಳಂಕ ತರುವಂಥ ಪ್ರಕ್ರಿಯೆ. ನಿಜವಾಗ್ಲೂ ಕೂಡ ಇದೊಂಥರ ಅಚ್ಚರಿ ಮೂಡಿಸುವಂಥ ಪ್ರಕ್ರಿಯೆ. ಈ ರೀತಿ ಒಂದು ಭ್ರಷ್ಟಾಚಾರ ಯಾಕೆ ಮಾಡ್ತಿದ್ದಾರೆ, ಈ ರೀತಿಯ ಹೇಸಿಗೆ ಕೆಲಸ ಮಾಡಿಕೊಂಡು ಇವರು ನಾಟಕ ಮಾಡಿಕೊಂಡು ನಾವು ವೆಹಿಕಲ್ ಚೆಕ್ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ನಿಂತಾಗ ಒಂದು ವೆಹಿಕಲ್ ಚೆಕ್ ಮಾಡಲ್ಲ, ನಾಟಕ ಮಾಡ್ಕೊಂಡು ಓಡ್ತಾರೆ, ಯೂನಿಫಾರ್ಮ್ ಹಾಕಿರಲ್ಲ, RTO ಬೋರ್ಡ್ ಹಾಕಿರಲ್ಲ ಗಾಡಿಗೆ, ನಾವು ಬಂದ ಮೇಲೆ ಮತ್ತೆ RTO ಅಂತ ಹಾಕ್ತಾರೆ. ಇಂಥ ನಾಟಕ ಯಾಕೆ? ಸಾರಿಗೆ ಸಚಿವರೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾಕೆ ಇದು ನಿಮ್ಮ ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಕ್ರಿಯೆಯನ್ನು ನಿಮ್ಮ RTO ಹೊಸಪೇಟೆಯ RTO ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಂಥ ಭ್ರಷ್ಟಾಚಾರದಲ್ಲಿ ತೊಡಗಬೇಡಿ ಅಂತ ಹೇಳಿ, ಹಗಲು ದರೋಡೆ ಮಾಡಬೇಡಿ ಅಂತ ಹೇಳಿ, ರಾತ್ರಿ ಹಗಲು ದರೋಡೆ ಮಾಡೋದನ್ನು ನಿಲ್ಲಿಸು ಅಂತ ಹೇಳಿ.